ಎಲ್ರಿಗೂ ನಮಸ್ಕಾರ. ಸಿನಿ ಲಹರಿ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ವಿಜಯ ಪರಮಸಾಗರ. ಕನ್ನಡ ಚಿತ್ರರಂಗದಲ್ಲಿ ದುನಿಯಾ ಒಂದು ಚಿತ್ರರಂಗದಲ್ಲಿ ಸಾಕಷ್ಟು ಸುದ್ದಿ ಮಾಡಿದಂಥ ಸಿನಿಮಾ. ಆ ಸಿನಿಮಾದ ಮೂಲಕ ಅದ್ಭುತ ನಟ ಹೊರಬಂದರು, ಅದೇ ಲೂಸ್ ಮೌತ್ ಖ್ಯಾತಿಯ ಯೋಗಿ. ಇವತ್ತು ಯೋಗಿ ನಮ್ಮ ಜೊತೆ ಇದ್ದಾರೆ. ಅದು ಅವರ ಹೊಸ ಸಿನಿಮಾ ಲಂಕೆ, ಆ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ. ಆ ಸಿನಿಮಾ ಬಗ್ಗೆ ಒಂದಷ್ಟು ಮಾತುಕತೆ ಆಡಲಿಕ್ಕೆ ನಮ್ಮ ಸಿನಿಲರಿ ಜೊತೆ ನಿಂತಿದ್ದಾರೆ. ಬನ್ನಿ, ಲಂಕೆ ಬಗ್ಗೆ ಅವ್ರ ಜೊತೆ ಒಂದಷ್ಟು ಮಾತನಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ಯೋಗಿ ಅವರು ಲಂಕೆಗೆ ಹಾರಿದ್ದಾರೆ. ಸೊ ಲಂಕೆಗೆ ಹಾರಿದ ಉದ್ದೇಶ ಏನು? ಉದ್ದೇಶ ನಮಗೆ ರಾಮಾಯಣದಲ್ಲಿ ಏನು ನಡೆದಿತ್ತು, ನಾವು ಯಾವುದೇ ಸಿನಿಮಾ ಮಾಡಿದ್ರು ಯಾವುದೇ ಒಂದು ರಿಲೇಟ್ ಮಾಡ್ಕೋಬೇಕು ಅಂತ ಹೋದ್ರೂ ರಾಮಾಯಣ ಮಹಾಭಾರತ ಬಂದೇ ಬರುತ್ತೆ. ಅದನ್ನ ಬಿಟ್ಟು ನಾವೇನು ಮಾಡ್ತೀವಿ ಅಂತ ಹೋದ್ರೆ ಅದು ಸೈನ್ಸ್ ಫಿಕ್ಷನ್ ಮಾಡಕ್ ಹೋಗ್ತೀವಿ. ಬಟ್ ಇದು ಯಾಕೆ ಹೋಗ್ತಾನೆ ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಬಿಡದಲ್ಲಿ ರಾಮ ಯಾರು, ರಾವಣ ಯಾರು ಅನ್ನೋದೇ ಒಂದು ಪ್ರಶ್ನೆ ಇತ್ತು. ಆ ಒಂದು ಪ್ರಶ್ನೆಗೆ ಉತ್ತರ ಬೇಕಂದ್ರೆ ಸಿನಿಮಾಗೆ ಬಂದು ನೋಡ್ಬೇಕಂತ. ಹಾಗಾದ್ರೆ ಇಲ್ಲಿ ಯೋಗಿ ನೀವು ಹೇಳದ ಹಾಗೆ ರಾಮನ ಅಥವಾ ರಾವಣನು ಗೊತ್ತಿಲ್ಲ. ಹಾಗಾದ್ರೆ ಒಂದು ಎಲ್ಲೋ ಒಂದ್ ಕಡೆ ನೋಡಿದ್ರೆ ರಾಮ ಮತ್ತು ರಾವಣ ಎರಡೂ ಕೂಡ ಮಿಕ್ಸ್ ಆಗಿರುತ್ತಾರ ಯೋಗಿನಲ್ಲಿ? ಸರ್, ಖಂಡಿತವಾಗ್ಲು. ನಾನು ಯಾವಾಗ್ಲೂ ಹೇಳ್ತೇನೆ, ನಾನೊಬ್ಬನಲ್ಲೇ ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುವಂತ ಗುಣ ಅದು. ರಾಮನ ಅವತಾರನು ಇರುತ್ತೆ, ರಾವಣನ ಅವತಾರನು ಇರುತ್ತೆ. ಅದು ಸಿಚುಯೇಷನ್ ಪ್ರಕಾರ ಹೊರಬರುತ್ತೆ. ಮೌನವಾಗೂ ಇರ್ತಾನೆ, ಶಾಂತಿಯಾಗೂ ಇರ್ತಾನೆ. ಅದೇ ಸಿಚುಯೇಷನ್ ಬದಲಾದ್ರೆ ಕೋಪ ಬರುತ್ತೆ, ರಾವಣ ಕೂಡ ಆಗ್ತಾನೆ ಅನ್ನೋದು ಇದರಲ್ಲಿರೋದು. ಓಕೆ, ಇಲ್ಲಿ ಲಂಕೆ. ಸೊ ಲಂಕೆ ಅಂತ ಶೀರ್ಷಿಕೆ ಇಟ್ಟ ತಕ್ಷಣ ನೀವು ಹೇಳ್ದಂಗೆ ರಾಮಾಯಣದ ನೆನಪು ಬರುತ್ತೆ. ಸೊ ಈ ಕತೆಗೆ ಲಂಕೆ ಅನ್ನೋದು ಸೂಕ್ತವಾಗಿತ್ತು ಅಂತ ಅನಿಸ್ತದ ಹೇಗೆ? ಹೌದು ಸರ್, ಖಂಡಿತವಾಗ್ಲು. ನಾವು ಇದು ಬೇರೆ ತರ ಟೈಟಲ್ ಎಲ್ಲ ಯೋಚನೆ ಮಾಡಿದ್ರು, ಬಟ್ ಅದಾದ್ಮೇಲೆ ಲಂಕೆ ಅಂದಾಗ ಭಾರಿ ಒಂದು ಸೌಂಡ್ ಆಗುತ್ತೆ ಅಂಡ್ ಸಖತ್ ಸೂಟ್ ಆಗತ್ತೆ ಈ ಕತೆಗೆ ಅಂತ ಹೇಳಿ ಇದನ್ನೇ ಫಿಕ್ಸ್ ಆದ್ವಿ. ನಮ್ಮ ಡೈರೆಕ್ಟರ್ ತುಂಬಾನೇ ಅಂದ್ರೆ ಈ ಟೈಟಲ್ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ರಾಮ್ ಪ್ರಸಾದ್ ಅವರು ನನ್ನೂ ಕೂಡ ಕನ್ವಿನ್ಸ್ ಮಾಡಿ, ಅವರು ಮತ್ತೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ಈ ಟೈಟಲ್ ಇಟ್ಟಿದ್ದು. ಇದುವರೆಗೂ ಯೋಗಿ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಕಾಣಿಸ್ಕೊಂಡಿದ್ದಾರೆ. ಸೊ ಲಂಕೆ ಯೋಗಿ ಅವರಿಗೆ ಎಷ್ಟು ವಿಭಿನ್ನ ಸರ್? ಅದೇ ಹೇಳಿದ್ನಲ್ಲ ಸರ್, ಹೀರೋ ಆಗಿ ಮಾಡಿದ ತಕ್ಷಣ ಅವನು ಒಳ್ಳೆಯವನಾಗೆ ಇರ್ತಾನೆ ಕೊನೆವರೆಗೂ. ಎಲ್ಲ ಕೆಟ್ಟವ್ರನ್ನ ಸಂಹಾರ ಮಾಡ್ತಾನೆ ಅಥವಾ ಎಲ್ಲ ಜನಕ್ಕೆ ಒಳ್ಳೇದು ಮಾಡ್ತಾನೆ ಆ ಥರದ್ದಿರುತ್ತೆ. ಇದರಲ್ಲಿ ಎರಡೂ ಇದೆ, ಒಳ್ಳೆಯವನಾಗೂ ಇರ್ತಾನೆ ಕೆಟ್ಟವನಾಗೂ ಇರ್ತಾನೆ. ರೀಸನ್ ಏನು ಅನ್ನೋದೇ ಇದು. ಓಕೆ, ನಿಮ್ಮ ಮತ್ತು ರಾಮ್ ಪ್ರಸಾದ್ ಅವರ ಕಾಂಬಿನೇಷನ್ ಫಸ್ಟ್, ಸೊ ಅವ್ರ ಜೊತೆ ವರ್ಕ್ ಮಾಡುವಾಗ ಆಗಿದ್ದಂಥ ಅನುಭವ, ಅವರ ವರ್ಕ್ ಸ್ಟೈಲ್ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ರಾಮ್ ಪ್ರಸಾದ್ ಅವರ ಮೊದಲನೇ ಡೈರೆಕ್ಷನ್ ಆದ್ರೂ ತುಂಬ ನೀಟಾಗಿ ಎಲ್ಲರ ಹತ್ರ ಕೆಲಸ ಮಾಡಿಸಿದ್ರು. ನಾನು ಒಬ್ಬನ ಹತ್ರ ಅಂತಲ್ಲ, ಎಲ್ಲರ ಹತ್ರ ಪ್ರತಿಯೊಬ್ಬರ ಹತ್ರ ತುಂಬ ನೀಟಾಗಿ ಕೆಲಸ ಮಾಡಿಸಿ ಆ್ಯಂಡ್ ಅವ್ರು ತುಂಬ ಫಿಕ್ಸ್ ಆಗಿದ್ರು. ನನ್ಗೆ ಈ ಶಾರ್ಟ್ ತೆಗೆದ್ರೆ ಇಷ್ಟೇ ಯೂಸ್ ಮಾಡ್ತೀನಿ, ಈ ರೀತಿ ಸೀನ್ಗೆ ಇಷ್ಟೇ ಬೇಕು ಅನ್ನೋದು ತುಂಬ ಪರ್ಟಿಕ್ಯುಲರ್ ಆಗಿದ್ರು. ಡೈರೆಕ್ಟರ್ ಆ ಥರ ಇದ್ದಾಗ ನಮಗೂ ಈಸಿ ಆಗೋದು ಆ್ಯಕ್ಟ್ ಮಾಡೋದಕ್ಕೆ. ಸೊ ತುಂಬ ಖುಷಿ ಆಯಿತು. ಓಕೆ, ಈಗಾಗಲೇ ಯೋಗಿ ಅವರು ರಾವಣನಾಗಿ ಕಾಣಿಸ್ಕೊಂಡಿದ್ದಾರೆ, ಅಂದರೆ ಟೈಟಲ್ ಮೂಲಕ ಒಂದು ಸಿನಿಮಾ ರಾವಣ ಅಂತ ಸಿನಿಮಾ ಬಂತು, ಅದರಲ್ಲಿ ರಾವಣ ಅಂತ ಟೈಟಲ್ ಇದ್ರು ಕೂಡ ಬೇರೆ ಸಾಫ್ಟ್ ಕಾರ್ನರ್ ಕ್ಯಾರೆಕ್ಟರ್ ಇತ್ತು. ಸೊ ಇಲ್ಲಿ ಯೋಗಿಗೆ ಮತ್ತು ಯೋಗಿ ಫ್ಯಾನ್ಸ್ಗೆ ಇಲ್ಲಿ ಏನೇನಿಲ್ಲ ಇಷ್ಟ ಆಗ್ಬೋದು ಸರ್? ಸರ್, ಈ ಸಿನಿಮಾ ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ. ಸೊ ಇದರಲ್ಲಿ ಏನಾಗುತ್ತೆ, ಕಮರ್ಷಿಯಲ್ ಅಂದ ತಕ್ಷಣ ಡಾನ್ಸು, ಫೈಟು, ಸೀನ್ಸ್, ಸೆಂಟಿಮೆಂಟ್ ಸೀನ್ಸು, ಕಾಮಿಡಿ ಸೀನ್ಸು ಎಲ್ಲರೂ ಇರುತ್ತೆ. ಈ ಸಿನಿಮಾಲೂ ಕೂಡ ಅದೆಲ್ಲದೂ ಇದೆ. ಸೊ ಇದೆಲ್ಲದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಲಂಕೆ ಸಿನಿಮಾದಿಂದ. ಸೊ ಆ್ಯಸ್ ಎ ಪ್ರೊಡ್ಯೂಸರ್ ಕೂಡ ನೀವು, ಸೊ ಒಂದು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ನಿಮಗೆ ಆ ಥರ ನೋವು ನಲಿವುಗಳು ಎಲ್ಲ ಗೊತ್ತಾಗುತ್ತೆ. ಈ ಸಿನಿಮಾ ಮಾಡಿದಾಗ ನಿಮ್ಮ ಮನಸ್ಸಿಗೆ ಏನು ಅನಿಸು ಸರ್? ಯಾಕಂದರೆ ಒಬ್ಬ ಡೈರೆಕ್ಟರ್ ಕೂಡ ನಿರ್ಮಾಣದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ. ಸೊ ಪ್ರೊಡಕ್ಷನ್ ವೈಸ್ ಹೇಳೋದಾದರೆ ಹೇಗೆ ಸರ್? ಸರ್, ನನಗೆ ಇವರು ಸಿನಿಮಾ ನಾನು ಫಸ್ಟ್ ಹೇಳಿದ್ದು ಒಂದೇ ಸರ್, ನೀವು ಏನಾದರೂ ಮಾಡಿ ಸಾಂಗ್ಸ್ ಮತ್ತು ಫೈಟ್ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ. ಯಾಕಂದರೆ ಇವಾಗ ನಾವು ಜನಕ್ಕೆ ಒಂದು ಇನ್ವಿಟೇಷನ್ ಅಂತ ಹೇಳಿದ್ರೆ ಫಸ್ಟು ಟೈಟಲು, ಪೋಸ್ಟರು, ಅದಾದ ನಂತರ ಸಾಂಗು, ಫೈಟ್, ಇದರಿಂದನೇ ಜನಕ್ಕೊಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ನೋಡಬೇಕು ಇದು ಅನ್ನೋದು. ಸೊ ಅದನ್ನು ತುಂಬ ನೀಟಾಗಿ ಮಾಡಿದ್ರು. ಸಿನಿಮಾ ಮಾಡಿ ಮುಗಿಸಿದ್ರು, ರಿಲೀಸಿಗೆ ರೆಡಿ ಆಯಿತು. ರೆಡಿ ಆದ ತಕ್ಷಣವೇ ನಮಗೆ ಇದು ಪ್ಯಾಂಡಮಿಕ್ ಸ್ಟಾರ್ಟ್ ಆಯಿತು, ಕೊರೋನಾ ಲಾಕ್ಡೌನ್, ಸೀಲ್ ಡೌನ್ ಎಲ್ಲ ಆಯಿತು. ಸೊ ಈ 2 ವರ್ಷದ ಗ್ಯಾಪಲ್ಲಿ ನಾನು ಡೈರೆಕ್ಟ್ರಿಗೆ ಈಗಲೂ ನಾನು ಹೇಳ್ತಾ ಇದ್ದೀನಿ, ಸರ್ ಎಷ್ಟು ಧೈರ್ಯದಿಂದ ನೀವು ರಿಲೀಸ್ ಮಾಡ್ತಾ ಇದ್ದೀರಾ. ಆಸ್ ಅ ಪ್ರೊಡ್ಯೂಸರ್ ನಾನಾಗಿದ್ರೆ ನಾನು ಮಾಡ್ತಾ ಇರಲಿಲ್ಲ, ಯಾಕಂದ್ರೆ ನನಗೆ ಅಷ್ಟು ಧೈರ್ಯ ಬರ್ತಿರಲಿಲ್ಲ. ನಮ್ಮ ಪ್ರಸಾದ್ ಅವರು ಮತ್ತು ಪಟೇಲ್ ಶ್ರೀನಿವಾಸ್ ಅವರು ಇಬ್ಬರು ನನಗೆ ಧೈರ್ಯ ತುಂಬ್ತಾ ಇದ್ದಾರೆ, ಇವತ್ತು
ತಲೆ ಕೆಡಿಸ್ಕೋಬೇಡಿ, ಆರಾಮಾಗ್ರಿ, ಎಲ್ಲ ಒಳ್ಳೇದಾಗತ್ತೆ ಅಂತ. ಸೊ ಈ ರೀತಿ ಪ್ರೊಡ್ಯೂಸರ್ಸ್ ಸಿಗೋದು ತುಂಬ ಕಷ್ಟ. ಒಂದು ಸಿನಿಮಾನ ಗೆಲ್ಲಿಸ್ಲೇಬೇಕು ನಾವು. ಸಿನಿಮಾ ಶೂಟಿಂಗ್ ಮಾಡೋದು ಬೇರೆ, ಅದು ಆಗೋಗತ್ತೆ. ಅದು ಜನಕ್ಕೆ ನಾವು ತಲುಪಿಸೋದಿದೆಯಲ್ಲ, ಅದು ಭಾರಿ ಕಷ್ಟವಾದ ವಿಷಯ. ನನಗೆ ಗೊತ್ತಿರೋ ಹಂಗೆ ಅಂದರೆ ನಾನು ಮಾಡಿರೋಂಥ ಸಿನಿಮಾದಲ್ಲಿ ಇನ್ಕ್ಲೂಡಿಂಗ್ ನಾವು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾನ ಸೇರಿಸಿ ಈ ರೀತಿಯಾದ ಪ್ರಮೋಷನ್ಸ್ ನಾನು ಯಾವ ಸಿನಿಮಾಗೂ ಮಾಡಿರಲಿಲ್ಲ. ಅಷ್ಟು ದೊಡ್ಡ ಮಟ್ಟಕ್ಕೆ ಎಲ್ಲ ಚಾನಲ್ನೂ ಕರೆಸಿ, ಎಲ್ಲ ಮೀಡಿಯಾದವ್ರನ್ನೂ ಕರೆಸಿ, ಎಲ್ಲ ಕಡೆ ಕವರೇಜ್ ಮಾಡಿ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತು ತುಂಬ ಕಷ್ಟದ ವಿಷಯ ಇದು. ಸೊ ಮಾಡ್ತಾ ಇದ್ದಾರೆ ಅಂಡ್ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಆಸೆ. ಓಕೆ ಸರ್, ಲಂಕೆ ಅಂದ ತಕ್ಷಣ ಒಂದಿಷ್ಟು ಪಿಕ್ಚರ್ಗಳು ಕಣ್ಮುಂದೆ ಬಂದು ಹೋಗುತ್ತೆ, ಅಲ್ಲೇ ರಾಮ ರಾವಣ ಸೀತೆ ಎಲ್ಲ, ಶೂರ್ಪನಕಿ ಎಲ್ಲ. ಇಲ್ಲಿ ಸೀತೆ ಯಾರು, ಶೂರ್ಪನಕಿ ಯಾರು ಸರ್? ಸರ್ ಅದೇ ಸರ್ ವಿಷಯ ಇರೋದು. ಇವಾಗ ಇಲ್ಲಿ ಹೇಳ್ಬಿಟ್ರೆ ಥಿಯೇಟ್ರಿಗೆ ಬಂದು ನೋಡಕ್ ಬೇರೆ ಏನು ಅಂಶಗಳೇ ಇರಲ್ಲ. ಇಲ್ಲಿ ಪ್ರತಿಯೊಬ್ರು ರಾಮನೇ, ಪ್ರತಿಯೊಬ್ರು ರಾವಣನೇ. ಅದೇ ಕಾಲದ ತಕ್ಕಂಗೆ ಬದಲಾಗ್ತಾ ಹೋಗ್ತಾರೆ, ಅದು ಒಂದು ಸ್ಟ್ರಾಂಗ್ ಆಗಿ ಹೇಳ್ಬೋದು. ಒಂದು ಮಾಡರ್ನ್ ರಾಮ ರಾವಣನ ಸೀತೆಯ ಕಥೆ ಅಂತ ಹೇಳಿ ಅದನ್ನ ಹೇಳ್ಬೋದು, ಅದನ್ನ ಹೇಳ್ಬೋದು ಖಂಡಿತವಾಗ್ಲೂ. ಒಂದು ಮಾಡರ್ನ್ ರಾಮಾಯಣ ಅಂತ ಹೇಳ್ಬೋದು. ಚೆನ್ನಾಗಿದೆ. ಓಕೆ ಸರ್, ಈ ಸಿನಿಮಾದ ಮತ್ತೊಂದು ಹೈಲೈಟ್ ಅಂದ್ರೆ ಮ್ಯೂಸಿಕ್. ಕಾರ್ತಿಕ್ ಶರ್ಮಾ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಆಮೇಲೆ ಈಗಾಗಲೇ ನಯನಕ್ಕೆ ನಯನ ಅದು ಹಾಡು ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ನನ್ಗೆ ಆಕ್ಚುಲಿ ಆ ಸಾಂಗ್ ಫಸ್ಟ್ ಕೇಳಿದ ತಕ್ಷಣ ನನ್ಗೆ ಪಿಕ್ಚರೈಸೇಷನ್ ಹೆಂಗ್ ಮಾಡ್ತಾರೆ ಅನ್ನೋ ತಲೆಗೆ ಬಂತು. ಯಾಕಂದ್ರೆ ಸೂಫಿ ಯೂಸ್ ಮಾಡಿರೋದು, ಸೂಫಿ ಅಂದ ತಕ್ಷಣ ಮತ್ತೆ ನಮ್ಗೆ ಈ ಹಳೆ ಕಾಲದ ತರ ಮಾಡ್ತಾರ, ಯಾವ ತರ ಮಾಡ್ತಾರ, ಏನಿರತ್ತೆ ಅಂತ ಡೈರೆಕ್ಟರ್ನ ಮತ್ತೆ ಕೊರಿಯೋಗ್ರಾಫರ್ನ ಕೂರಿಸಿ ಕೇಳಿದಾಗ ಅವ್ರು ಹೇಳಿದ್ರು ಕಥಕ್ನ ಯೂಸ್ ಮಾಡ್ತಾ ಇದೀವಿ, ಸೂಫಿ ಜೊತೆ ಕಥಕ್ ಯಾರು ಮಾಡಿಲ್ಲ, ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಿದೀವಿ ಅಂತ. ಇನ್ನೇನು ಲೊಕೇಶನ್ ಹಂಗೆ ಸಿಕ್ತು, ತುಂಬಾ ಒಳ್ಳೆ ಲೊಕೇಶನ್ ಸಿಕ್ತು. ಸೊ ಮಾಡಿದಾಗ ಭಾರಿ ಖುಷಿ ಆಯ್ತು. ಅಂಡ್ ಕಾರ್ತಿಕ್ ಮ್ಯೂಸಿಕ್ ಬಗ್ಗೆ ನನಗೆ ತುಂಬಾನೇ ಗೌರವ ಇದೆ, ತುಂಬಾ ಇಷ್ಟಪಡ್ತೀನಿ ನಾನು ಅವ್ನ ಮ್ಯೂಸಿಕ್ನ. ಯಾಕಂದ್ರೆ ಅವ್ನು ಮಾಡಿದಂಥ ಮ್ಯೂಸಿಕ್ಗಳು ಮುಂಚೆ ಒಂದು ಸುಮಾರೊಂದು ಸಾಕಷ್ಟು ಸೀರಿಯಲ್ಗಳಿಗೆ ಮ್ಯೂಸಿಕ್ ಮಾಡ್ಯಾನೆ, ನನ್ನ ಸಿನಿಮಾಗಳಿಗೂ ಕೂಡ ಮಾಡ್ಯಾನೆ. ನನ್ನ ಸಿನಿಮಾಗೆ ಅವ್ನು ಮಾಡಿದ ಲಂಬೋದರ ಅನ್ನೋ ಒಂದು ಸಿನಿಮಾಗೆ, ಅಲ್ಲಿಂದ ನನಗೆ ಇಷ್ಟ ಆದ ಅವನು. ಸೊ ನಾನು ಅವ್ನು ಹೇಳಿದೆ ಈ ತರ ಸಿನಿಮಾ ಇದೆ ಮಾಡಿಕೊಡು ಅಂತ, ತುಂಬಾ ಖುಷಿಯಿಂದ ಮಾಡಿಕೊಟ್ಟ. ಅಂಡ್ ಯಾವ ಒಂದು ಭರವಸೆ ಇಟ್ಟಿದ್ದೆ ಅದಕ್ಕೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟೆ, ಅವನೇ ಡಿಸಪಾಯಿಂಟ್ ಮಾಡಿಲ್ಲ. ಇಲ್ಲಿ ಸರ್ ಒಂದು ಸಿನಿಮಾ ಅಂದ ತಕ್ಷಣ ಯೋಗಿಗೆ ಎರಡು ತರದ ಫ್ಯಾನ್ಸ್ ಇದಾರೆ, ಅಂದ್ರೆ ಮಾಸು ಮತ್ತು ಕ್ಲಾಸು. ಸೊ ಲಂಕೆ ಮಾಸ್ಗ ಅಥವಾ ಕ್ಲಾಸ್ಗ ಸರ್? ಕಂಪ್ಲೀಟ್ಲಿ ಮಾಸ್ ಸರ್, ಇದು ಕ್ಲಾಸ್ ಅಂತ ಹೇಳಕ್ ಆಗಲ್ಲ, ಕಂಪ್ಲೀಟ್ಲಿ ಮಾಸ್ ಓರಿಯೆಂಟೆಡ್ ಸಿನಿಮಾ. ಅದೇ ಕ್ಲಾಸ್ ಮಾಡಾಯ್ತು, ಒಂದು ಒಂದು ಸಿನಿಮಾ ಮಾಡಿದೆ, ಬಟ್ ಈಗ ಕಂಪ್ಲೀಟ್ ಮಾಸ್ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಇದು ಮಾಡಿದ್ದೀನಿ. ಓಕೆ, ಹಾಗಾದ್ರೆ ಮತ್ತೊಮ್ಮೆ ಯೋಗಿ ಅವರು ಲಂಕೆ ಮೂಲಕ ಪಕ್ಕಾ ಮಾಸ್ ಆಗಿ ಮಿಂಚ್ತಾ ಇದ್ದಾರೆ ಸರ್. ಎಲ್ಲ ಆಯ್ತು, ಈ ಸಿನಿಮಾದಲ್ಲಿ ಮಾಡುವಾಗ ಒಂದೊಂದು ಇಂಪಾರ್ಟೆಂಟ್ ಸೀನ್ ಅಂತ ಇರುತ್ತೆ. ಸೊ ನಿಮಗೆ ತುಂಬಾ ನಾಟಿದ ಅಂತ ಸೀನ್ ಯಾವುದು ಸರ್? ಸರ್ ಇದರಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಕೆಲವು ಸೀನ್ಸ್ ಬರುತ್ತೆ, ಅಂದ್ರೆ ನಾನಿರಲ್ಲ ಆ ಪೋರ್ಷನ್ ಅಲ್ಲಿ. ಫ್ಲಾಶ್ ಬ್ಯಾಕ್ ಅಲ್ಲಿ ಸಂಚಾರಿ ವಿಜಯ್ ಅವರು ಮತ್ತೆ ಗಾಯತ್ರಿ ಜಯರಾಮ್ ಅವರು ಮತ್ತೆ ಎಸ್ತರ್ ರೋನಾ ಅವರ ಒಂದಷ್ಟು ಸೀನ್ಗಳಿವೆ. ಆ ಸೀನ್ಗಳು ತುಂಬಾನೇ ನನಗೆ ನಿಜವಾಗ್ಲು ಈ ತರದ್ ಇತ್ತ ಮುಂಚೆ ಅನ್ನೋದು ನನ್ಗೆನೆ ಒಂದು ಡೌಟ್ ಬಂತು. ಯಾಕಂದ್ರೆ ನಮ್ಮ ಡೈರೆಕ್ಟರ್ ಫಸ್ಟ್ ಹೇಳ್ದಾಗ್ಲೇ ನನ್ ಕ್ವಶನ್ ಮಾರ್ಕ್ ಇತ್ತು ನನ್ಗೆ, ಅವ್ರನ್ನೂ ಕೇಳ್ದೆ ಇದು ನಿಜವಾಗ್ಲು ಇತ್ತ ಈ ತರ ಅಂತ. ನಾನು ಕೇಳ್ಪಟ್ಟಂಗೆ ಎಲ್ಲೂ ನನಗೆ ಗೊತ್ತಿಲ್ಲ, ಅಂದ್ರೆ ಅಥವಾ ನನ್ನ ಗಮನಕ್ಕೆ ಬಂದಿಲ್ಲ ಅದು. ಈ ತರದ್ದು ವಿಷಯ ನಡೆದಿತ್ತು ಅಂದಿದ್ದೇನೆ ನನ್ಗೆ ಒಂದ್ ಸ್ವಲ್ಪ ತುಂಬಾ ಎಮೋಷನಲಿ ಟಚ್ ಆಯ್ತು, ಈ ತರ ಆಗ್ಬಾರ್ದು ಯಾರ ಜೀವನದಲ್ಲೂ ಅಂತ. ಸೊ ಆ ಒಂದು ಪೋರ್ಷನ್ ತೋರಿಸಿದ್ದಾರೆ, ಅದ್ ನನ್ಗೆ ಸಖತ್ ಎಮೋಷನಲ್ ಅನಿಸ್ತು. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ಸಿನಿ ಲಹರಿ ಜೊತೆ ಯೋಗಿ ಅವರು ತಮ್ಮ ಲಂಕೆ ಚಿತ್ರದ ಬಗ್ಗೆ ಸಾಕಷ್ಟು ಮನಬಿಚ್ಚಿ ಮಾತಾಡಿದ್ದಾರೆ. ಈ ಸಿನಿಮಾನ ಸಾಕಷ್ಟು ಜನ ನಿರೀಕ್ಷೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಟೀಸರ್ ಮತ್ತೆ ಸಿನಿಮಾದ ಹಾಡು ಎಲ್ಲೆಡೆ ಜೋರಾಗಿ ಅಬ್ಬರಿಸ್ತಾ ಇದೆ. ಸೊ ಸಿನಿಮಾ ಕೂಡ ಆದಷ್ಟು ಬೇಗ ರಿಲೀಸ್ ಆಗಿ ಅದು ಕೂಡ ಪ್ರೇಕ್ಷಕರ ಮನ ತಟ್ಟಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಸರ್. ಸಿನಿ ಲಹರಿ ಜೊತೆಗೆ ನೀವು ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿ ಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.